ಸ್ನೇಹಿತರೆ ನಮಸ್ಕಾರ. ಸೋಲುಗಳಿಗೆ ಅಂಜಿದ್ರಿ ವಾಟ್ಸ್ಆಪ್ ಕೋರ್ಸ್ ಮೂಲಕ 5 ದಿನಗಳ ಕಾಲ ಪಾರ್ಟಿಸಿಪೆಂಟ್ಸ್ಗೆ ಕೆಲವೊಂದು ವಿಡಿಯೋಗಳನ್ನ ನೀಡಿ, ಆನಂತರ ಚಟುವಟಿಕೆಗಳನ್ನ ನೀಡಿ, ಆನಂತರ ಜೂಮ್ ಸೆಷನ್ಗೂ ಕನೆಕ್ಟ್ ಆಗ್ತಾ ಇರ್ತವೆ. ಇಲ್ಲಿ ನಮ್ಮ ಜೊತೆ ನವೀನ್ ಕುಮಾರ್ ನಮ್ಮ ವರ್ಕ್ಶಾಪ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ಬಂದಿದ್ದಾರೆ. ನವೀನ್ ಕುಮಾರ್ ಅವ್ರನ್ನ ಮಾತಾಡ್ಸೋಣ, ಬನ್ನಿ. ನವೀನ್ ಕುಮಾರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನವೀನ್ ಕುಮಾರ್. ಸರ್, ನನ್ನ ಹೆಸರು ನವೀನ್ ಕುಮಾರ್ ಅಂತ ಹೇಳಿ, ನಾನು ಬ್ಯಾಂಗ್ಳೂರಲ್ಲಿರೋದು, ಬ್ಯಾಂಗ್ಳೂರ್ ಉತ್ತರಳ್ಳಿಲಿರೋದು. ಸೊ ನಾನು ಬಿ ಕಾಮ್ ಗ್ರಾಜ್ಯುಯೇಟ್ ಮಾಡಿದ್ದೀನಿ. ಸೊ ಟೀಮ್ ಲೀಡರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಕೆಲವು ಕೋವಿಡ್ ಕಾರಣದಿಂದ ನಾನು ಕೆಲಸ ಡ್ರಾಪ್ ಆಗಬೇಕಾಯ್ತು. ಈಗ ಕೆಲಸ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು, ನಾನು ಈ ಮೋಟಿವೇಷನಲ್ ವಿಡಿಯೋಸ್ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಒಂದು ವಿಡಿಯೋಸ್ಗಳನ್ನು ನೋಡಿದೆ. ನಿಮ್ಮ ವಿಡಿಯೋಸ್ಗಳನ್ನು ನೋಡಿ ನಾನು ಇನ್ಸ್ಪೈರ್ ಆದೆ. ಇನ್ಸ್ಪೈರ್ ಆಗಿ ನಿಮ್ಮ ಎಲ್ಲ ವಿಡಿಯೋಸ್ನು ಒಂದೊಂದೇ ನೋಡ್ಕೊಂಡ್ಬಂದೆ. ಸೊ ನನ್ನಲ್ಲಿ ಆತ್ಮವಿಶ್ವಾಸ ಬೆಳೀತಾ ಬಂತು. ಸೊ ಹಾಗೆ ವಾಟ್ಸಪ್ ಕೋರ್ಸ್ ಅಂತ ನೀವು ಭಾನುವಾರ ಒಂದು ಕಾರ್ಯಕ್ರಮ ಮಾಡಿದ್ರಿ. ಸೊ ಆ ಕಾರ್ಯಕ್ರಮ ಮಾಡಿದ್ಮೇಲೆ ನನಗೆ ಜಾಯ್ನ್ ಆಗಬೇಕು ಅಂತ ನನಗೆ ಇಷ್ಟ ಆಯ್ತು ಸರ್. ವೆರಿ ಗುಡ್. ಒಟ್ಟಾರೆ ಕಲಿಕೆ ಏನು, 5 ದಿನಗಳ ಕಲಿಕೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಾನು ಏನೇನು ಕಲಿತೆ ಅಂತ ಹೇಳ್ಬೋದು ತಾವು? ಸರ್, ಮೊದಲನೇದಾಗಿ ಸೋಲಿನಿಂದ ಗೆಲುವಿನೆಡೆಗೆ ಅದೊಂದು ಫಸ್ಟ್ ವಿಡಿಯೋ ನಾನು ನೋಡಿದೆ. ಸೊ ಫಸ್ಟ್ ವಿಡಿಯೋ ನೀವು ತೋರಿಸಿದ್ರಿ ಸೋಲಿನಿಂದ ಗೆಲುವಿಗೆ. ಹಲವಾರು ಸಾಧಕರ ಒಂದು ವಿಡಿಯೋಸ್ನ ಅದರಲ್ಲಿತ್ತು, ಹಲವಾರು ಸಾಧಕರ ಸಾಧನೆಗಳು ಅದರಲ್ಲಿತ್ತು, ಮತ್ತೆ ಅದೆಲ್ಲ ನನಗೆ ಇನ್ಸ್ಪಿರೇಷನ್ ಸಿಕ್ತು. ಸೆಕೆಂಡ್ ಡೇ ಬಂದು ಕ್ಯಾಶ್ ಫಾರ್ಮುಲಾ, ನಾಲೆಜು, ಆಟಿಟ್ಯೂಡು, ಸ್ಕಿಲ್ಸು ಮತ್ತು ಹ್ಯಾಬಿಟು. ಮತ್ತೆ ಥರ್ಡ್ ಡೇ ಬಂದು ಸಿಕ್ಸ್ ಪರ್ಸನಾಲಿಟಿ ಪ್ಯಾರಾಮೀಟರ್ಸ್ ಏನಿತ್ತು ಅದನ್ನು ನಾನು ಕಲಿತೆ. ಫೋರ್ತ್ ಡೇ ನಾನು ನಿಮಗೆ ಲೈವಲ್ಲಿ ಮೀಟ್ ಆದೆ ವಾಟ್ಸಪ್ ಮೀನ್ಸ್ ಝೂಮ್ ಇದರಲ್ಲಿ, ಅದು ಸಹ ಭಾಳ ಇನ್ಸ್ಪಿರೇಷನ್ ಆಯಿತು. ಇವತ್ತು ಕೊನೆ ದಿನ. ಸೊ ಇವತ್ತು ಸಹ ನಿಮ್ಮನ್ನ ನಾನು ಭೇಟಿ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಬ್ಬ ವ್ಯಕ್ತಿತ್ವದ ಬೆಳವಣಿಗೆ, ವ್ಯಕ್ತಿತ್ವ ಬೆಳವಣಿಗೆನಲ್ಲಿ ನಾವು ಏನೇನು ಕಲ್ತ್ಕೋಬೇಕು, ಏನಾದರೂ ಬಂದರೆ ಏನು ನಾವು ಚಾಲೆಂಜ್ ಆಗಿ ತಗೋಬೇಕು, ಏನೇ ಬಂದರೂ ಜೀವನದಲ್ಲಿ ಅದನ್ನು ಧೈರ್ಯ ಇರಬೇಕು, ಒಂದು ಶ್ರದ್ಧೆ ಇರಬೇಕು, ಒಂದು ಕೆಲಸ ಮಾಡ್ಬೇಕಂದ್ರೆ ಶ್ರದ್ಧೆ ಇರಬೇಕು, ಒಂದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಂಡು ನಾವು ಮುನ್ನುಗ್ಗಬೇಕು. ಸೊ ಇದನ್ನ ನಾನು ಕಲ್ತ್ಕೊಂಡೆ ಸರ್. ಎಸ್, ನಿಮ್ ತರ ಕೋರ್ಸ್ ಅಟೆಂಡ್ ಮಾಡಬೇಕು ಅಂತ ಮುಂದೆ ಅನ್ಸೋರ್ಗೆ ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಸರ್, ನಾನು ಕೋರ್ಸ್ನ ಅಟೆಂಡ್ ಮಾಡೋದ್ರೆ ಇದೊಂದು ಒಳ್ಳೆ ಕಾರ್ಯಕ್ರಮ. ಸೊ ಅದು ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇದು ಪ್ರಸಾರ ಆಗ್ತಾ ಇದೆ. ಸೊ ಎಲ್ಲ ನಮ್ಮ 6 ಕೋಟಿ ಕನ್ನಡಿಗರಿಗೂ ನಾನು ಹೇಳ್ಕೊಳ್ಳೋದೇನಪ್ಪ ಅಂದ್ರೆ, ಈ ಕೋರ್ಸ್ನ ನೀವು ಜಾಯ್ನ್ ಆಗಿ ಒಬ್ಬೊಬ್ಬರು ಸಹ ಪ್ರಭಾವಿ ವ್ಯಕ್ತಿಗಳಾಗಿ ನಿಮ್ಮ ವ್ಯಕ್ತಿತ್ವನ ಬೆಳವಣಿಗೆ ಮಾಡ್ಕೊಳ್ಳಿ, ನಿಮ್ಮ ವ್ಯಕ್ತಿನ ಪರ್ಸನಾಲಿಟಿನ ಡೆವಲಪ್ಮೆಂಟ್ ಮಾಡಿ. ಸಾಕಷ್ಟು ಜನ, ಸಾಕಷ್ಟು ಡಿಪಾರ್ಟ್ಮೆಂಟ್ ಇರ್ಬೋದು, ಒಬ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಬ್ರು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇರ್ಬೋದು, ಒಬ್ರು ಬ್ಯಾಂಕಿಂಗ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ರು, ಏನೇ ಕೆಲಸ ಮಾಡ್ತಾ ಇದ್ರು ಸಹ ಒಂದು ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ, ಮತ್ತೆ ಒಂದು ಶ್ರದ್ಧೆ ಅನ್ನೋದು ಮುಖ್ಯ. ಸೊ ಇದನ್ನ ಸರಿಯಾದ ರೀತಿಯಲ್ಲಿ ಜೆಪಿ ಸಾರು ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಸೊ ಇದು ಬಹಳ ಅವಶ್ಯಕ. ಎಸ್, ಥ್ಯಾಂಕ್ ಯು ವೆರಿ ಮಚ್ ನವೀನ್ ಕುಮಾರ್. ನಿಮ್ಮ ಹೆಸರಲ್ಲಿ ನವೀನ್ ಅಂತ ಅಂದ್ರೆ ನವನವೀನ, ನಾವೀನ್ಯತೆ ಎಲ್ಲರಲ್ಲೂ ಇರಬೇಕು. ಬಿ ಎನ್ ಯು ಯು ಅಂತ ನಾವು ಕೋರ್ಸ್ ಅಲ್ಲಿ ಹೇಳ್ತಾ ಇರ್ತೇವೆ. ಹೊಸತನವನ್ನ ಎಲ್ಲರೂ ರೂಢಿಸ್ಕೊಳ್ಳಿ. ಧನ್ಯವಾದ ತಾವು ಭಾಗವಹಿಸಿದಕ್ಕೆ. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಜೊತೆ ಹರ್ಷಿತಾ ಅಂತ ಇದ್ದಾರೆ. ಹರ್ಷಿತಾ ಅವ್ರನ್ನ ಮಾತಾಡ್ಸೋಣ. ಹರ್ಷಿತಾ, ಪುಟ್ಟದಾಗ ಪರಿಚಯ ಮಾಡ್ಕೊಳ್ಳಿ. ಎಸ್ ಸರ್, ನನ್ನ ಹೆಸರು ಹರ್ಷಿತಾ ಅಂತ. ನಾನು ದ್ವಿತೀಯ PUC ಅನ್ನ ಮುಗಿಸಿದೀನಿ. ನಾನು ನಂತರ ಸ್ನಾತಕ ಪದವಿಗೆ ಜಾಯಿನ್ ಆಗ್ಬೇಕು ಅಂತ ಇದ್ದೀನಿ. ನಾನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬೀರನ್ಪುರ ಗ್ರಾಮದಿಂದ ಬಂದಿರ್ತಿದ್ದೀನಿ. ಓಕೆ, ಗ್ರಾಮೀಣ ಭಾಗದ ಒಬ್ಬ ಯುವತಿ ನಮ್ಮ ಕೋರ್ಸ್ಗೆ ಬಂದಿರೋದು 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಆನ್ಲೈನ್ ಕೋರ್ಸ್ ನಲ್ಲಿ ಹಳ್ಳಿಯಿಂದ ಕನೆಕ್ಟ್ ಆಗಿರೋದಕ್ಕೆ ನಮ್ಗೆ ಸಂತೋಷ ಆಗಿದೆ ಹರ್ಷಿತಾ. ಸೊ ಹರ್ಷವಾಗಿದೆ ಅಂತ ಹೇಳೋಣ ಹರ್ಷಿತಾಗೆ. ಹರ್ಷಿತಾ, ಈ 5 ದಿನದ ಕೋರ್ಸ್ ನಲ್ಲಿ ನೀವೇನ್ ಕಲ್ತ್ರಿ? ಸರ್, ನಾನು ಒಂದು ಬರವಣಿಗೆಯ ಸ್ಕಿಲ್ಸ್ ಅನ್ನ ಕಲಿತೆ. ಓದೋದಕ್ಕೆ ಯಾವ್ಯಾವ ರೀತಿ ಮೆಥಡ್ಸ್ ಗಳು ಇರ್ಬೇಕು ಅನ್ನೋದನ್ನ ಸ್ವಲ್ಪ ಸ್ವಲ್ಪವಾಗಿ ಕಲಿತಿದ್ದೀನಿ. ಅದನ್ನ ಮೊದಲನೇದಾಗಿ ಕಲ್ಸ್ಕೊಟ್ಟಿದ್ದು ಈ ವಾಟ್ಸಪ್ ಕೋರ್ಸ್ ನನ್ಗೆ. ಮತ್ತೆ ನನ್ ಮೇಲೆ ವಿಶ್ವಾಸವನ್ನ ಎಷ್ಟರ ಮಟ್ಟಿಗೆ ಇಟ್ಕೋಬೇಕು, ಮತ್ತೆ ಫ್ಯೂಚರ್ ಅಲ್ಲಿ ಯಾವ್ಯಾವ ರೀತಿ ನಾವು ಯಾವ ರೀತಿ ಪ್ಲಾನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಕಲ್ಸ್ಕೊಡ್ತು ಸರ್.
ಓಕೆ ಗುಡ್. ಹರ್ಷಿತಾ, ಯಾರಾದರೂ ಈ ತರ ಕೋರ್ಸ್ ಸೇರ್ಬೇಕು ಅನ್ನೋರ್ಗೆ ಕಿವಿ ಮಾತು ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ನಾನು ಎಲ್ರಿಗೂ ಹೇಳೋದು ಒಂದೇ, ಅವಕಾಶಗಳು ಬಂದಾಗ ಅದನ್ನ ಬಾಚಿ ತಗೋಬೇಕು ಸರ್. ಬಿಕಾಸ್ ನಮ್ಗೆ ಅವಕಾಶಗಳು ಸಿಗ್ತಕ್ಕಂಥದ್ದು ತುಂಬಾ ಕಡಿಮೆ ಸರ್. ಅದು ನಮ್ಮ ಗ್ರಾಮೀಣ ಹೆಣ್ಮಕ್ಳಿಗಂತೂ ಯಾವ್ದ್ರ ಬಗ್ಗೆನು ಕೂಡ ಗೊತ್ತಿರೋದಿಲ್ಲ. ಅದರ ಗ್ರಾಮೀಣ ಪ್ರತಿಭೆಗಳು ಇನ್ನು ಹೆಚ್ಚು ಹೆಚ್ಚು ಪ್ರತಿಭಾವಂತರು ಸಿಗ್ಬೇಕು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಒಳ್ಳೆ ಹೆಸರನ್ನ ಮಾಡ್ಬೇಕು. ಮತ್ತೆ ಎಲ್ಲರ ರೀತಿಯಲ್ಲಿಯೇ ಅವರು ಕೂಡ ಈ ರೀತಿ ಅವಕಾಶಗಳನ್ನ ಪಡ್ಕೋಬೇಕು ಅಂತ ಒಂದು ಆಶಿಸ್ತೀನಿ ಸರ್. Yes, great. Arshita, all the best to you. Thank you very much. Thanks a lot, sir. Good. ಸ್ನೇಹಿತರೆ, ನಮ್ ಜೊತೆ ಚಂಗಲ್ ರಾಯರು ಇದ್ದಾರೆ. ಅವರು ಟ್ರಾನ್ಸ್ಫರ್ಮೇಶನ್ ಟೀಮ್ಗೆ ನಾವು ಚಾರ್ಮಿಂಗ್ ಚೇರ್ಮನ್ ಚಂಗಲ್ ರಾಯರು ಅಂತ ಹೇಳ್ತೇವೆ. ಚಂಗಲ್ ರಾಯರು ಈ ರೀತಿಯ ಕೋರ್ಸ್ ನಿಂದ ಅವರು ಭಾಗವಹಿಸಿದ್ರು, ಹೇಗೆ ಲಾಭ ಆಗಿದೆ ಅನ್ನೋದನ್ನ ಹೇಳ್ತಾರೆ. ನಮಸ್ಕಾರ ಸರ್, ನಮ್ಮ ಬಂದಿರತಕ್ಕಂತ ನಮ್ಮ ಸ್ನೇಹಿತರಿಗೂ ನಮಸ್ಕಾರ. ಈಗ ಪ್ರತಿಯೊಬ್ಬರು ಸೇರುವ ಮೊದಲು, ನಮ್ಮ ಈ ಟ್ರಾನ್ಸ್ಫಾರ್ಮೇಶನ್ ಲಿಮಿಟ್ ಸೇರೋ ಮೊದಲು, ಸರ್ ನನಗೆ ಭಯ ಇದೆ, ಈ ಭಯ ಹೋಗ್ಲಾಡ್ಸೋದಕ್ಕೆ ಅಳುಕಿದೆ, ಇವೆಲ್ಲವೂ ಹೇಳ್ತಾರೆ ಸರ್. ಆದರೆ ಒಂದು ಸಲ ಅವರು ನಮ್ಮ ಒಂದು ಸಂಸ್ಥೆಗೆ ಸೇರ್ಬಿಟ್ರೆ ಅದನ್ನೆಲ್ಲ ಹೋಗ್ಲಾಡಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಮೊದಲ ವಿಚಾರ. ಎರಡನೇದು, ಕೆಲವು ಅವರಿಗೆ ಗೊತ್ತಿರತಕ್ಕಂಥ ವಿಷಯಗಳು ಇರ್ತವೆ, ಆದರೆ ಅವ್ರಿಗೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ನಾವು ನಮ್ಮ ಗುರಿ ತರಬೇಕಾದ್ರೆ ಏನ್ ಮಾಡ್ಬೇಕು, ಇವೆಲ್ಲವೂ ಗೊತ್ತಿರೋದಿಲ್ಲ. ಆ ಒಂದು ವಿಚಾರಗಳೆಲ್ಲವೂ ತಿಳ್ಕೊಬೇಕಾದ್ರೆ ಒಬ್ಬರು ತಮ್ಮಂತಹ ಒಬ್ಬರ ಮಾರ್ಗದರ್ಶನದಲ್ಲಿ ತರಬೇತಿ ಪಡಿಬೇಕು. ಆ ವಿಷಯಗಳೆಲ್ಲ ತಿಳ್ಕೊಂಡ್ರೆ ಅವರ ಜೀವನದಲ್ಲೇ ಅವ್ರ ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಒಂದು ಅನುಭವಗಳನ್ನು ಅವರು ಕೇಳಿಸ್ಕೊಂಡ್ರೆ, ತಮ್ಮ ಅವರ ಅನುಭವಗಳನ್ನ ಕೆಲವೊಂದು ಅವರು ಪರಿವರ್ತನೆ ಮಾಡಿಕೊಂಡ್ರೆ ಬಹಳ ಸುಗಮವಾಗಿ ಸೇರ್ಬೋದು. ಈಗ ಫಾರ್ ಎಕ್ಸಾಂಪಲ್, ಧನ್ಯವಾದಗಳು, ತಾವು ಸೂಚ್ಯವಾಗಿ ಹೇಳಿದ್ದೀರಿ. ನಮಸ್ಕಾರ.